ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಿನ ಕ್ಷಣಗಳನ್ನೇ ಶುರುವಾಗ್ಬಿಟ್ಟಿದೆ. ಆ ಪ್ರತಿ ಕ್ಷಣಕ್ಕೋಸ್ಕರ ಈಗ ಪ್ರತಿಯೊಬ್ಬ ಭಾರತೀಯನೂ ಕೂಡ ಕಾಯ್ತಾ ಇದ್ದಾರೆ. ಸೊ ಇವತ್ತು ಜರುಗುವಂತಹ ಆ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇವತ್ತು ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯ ಉತ್ಸವ ನಡೀತಾ ಇದೆ. ರಾಮನೂರು ಅಯೋಧ್ಯೆಯಲ್ಲಿ ಬಾಲರಾಮನ ದರ್ಶನವನ್ನು ಪಡೆಯೋದಕ್ಕೋಸ್ಕರ ಜನ ಕಾತರತೆಯಿಂದ ಕಾಯ್ತಾ ಇದ್ದಾರೆ. 84 ಸೆಕೆಂಡುಗಳ ಮುಹೂರ್ತದಲ್ಲಿ ರಾಮನ ಪ್ರತಿಷ್ಠಾಪನೆಯಾಗುತ್ತೆ. 12:33 ಮೂರ್ತಿಯಲ್ಲಿ ರಾಮ ಶಕ್ತಿಯನ್ನು ತುಂಬಲಾಗುತ್ತೆ. 114 ಕಲಶಗಳ ವಿವಿಧ ಜಲದಿಂದ ರಾಮ ಮೂರ್ತಿಗೆ ಅಲ್ಲಿ ಅಭಿಷೇಕವನ್ನು ಕೂಡ ಮಾಡಿಸಲಾಗುತ್ತೆ. ಸೊ ಈಗ ನನ್ನ ಮತ್ತೊಬ್ಬ ಸೀನಿಯರ್ ಕೊಲೀಗ್ ವಿಷ್ಣು ಪ್ರಸಾದ್ ಅಯೋಧ್ಯೆಯಿಂದಲೇ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡೋದಕ್ಕೆ ರೆಡಿಯಾಗಿದ್ದಾರೆ. ವಿಷ್ಣು, ರಾಮನೂರು ಅಯೋಧ್ಯೆಯಲ್ಲಿ ನೀವಿದ್ದೀರಾ. ನ್ಯೂಸ್ ಫಸ್ಟ್ ಪ್ರತಿದಿನ ಪ್ರತಿ ಕ್ಷಣದ ಅಪ್ಡೇಟ್ಸನ್ನು ಕೂಡ ನೀಡ್ತಾ ಇದೆ. ಸೊ ಅದೇ ರೀತಿಯಾಗಿ ಇವತ್ತು ತುಂಬ ಇಂಪಾರ್ಟೆಂಟ್ ಕೆಲಸ, ತುಂಬ ಮಹತ್ವದ ಕೆಲಸ. ಈ 500 ವರ್ಷಗಳ ಕಾಲ ಪ್ರತಿಯೊಬ್ಬ ಭಾರತೀಯನೂ ಕೂಡ ಕಾದಿರುವಂತಹ ಸಮಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅದು ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು, ರಾಮನಿಗೆ ಶಕ್ತಿ ತುಂಬುವಂತಹ ಕಾರ್ಯ. ಸೊ ಅದರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತ ಸಭಾ, ಇವತ್ತು ಇಡೀ ಅಯೋಧ್ಯೆ ಒಂದು ರೀತಿ ಏನೋ ಜಗಮಗಿಸುವ ರೀತಿಯಲ್ಲಿ ಸಜ್ಜಾಗಿದೆ. ಅದರಲ್ಲೂ ಪ್ರಮುಖವಾಗಿ ಇವತ್ತಿನ ಕಾರ್ಯಗಳ ಬಗ್ಗೆ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಎಂದಿನಂತೆ ಇವತ್ತು ಕೂಡ ಮಾರ್ನಿಂಗ್ ನಿತ್ಯ ಪೂಜೆಯನ್ನು ಈಗಾಗಲೇ ಆರಂಭ ಆಗಿರುವಂಥದ್ದು ನಿಮ್ಗೆ ಆಲ್ರೆಡಿ ಶಬ್ದಗಳಲ್ಲಿ ಕೇಳ್ತಿರೋದು, ಹಿಂದೆ ಮಂತ್ರ ಘೋಷವು ಕೂಡ ಆಗ್ತಿರುವಂಥದ್ದು. ಮತ್ತು ಏನು ಇವತ್ತಿನ ನಿತ್ಯ ಪೂಜೆ ಆದಂತಹ ಬಳಿಕ ಇನ್ನು ಈ ಒಂದು ಪೂಜೆಯ ನಂತರ ಇವತ್ತು ಏನು ಹೊಸದಾಗಿ ಪುನಃ ಒಂದು ಕಳಶ ಸ್ಥಾಪನೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಕಳಶ ಸ್ಥಾಪನೆ ಮಾಡಿ ವಿಗ್ರಹದ ದೇಹಕ್ಕೆ ಒದಿಸಿರುವಂತಹ ಬಟ್ಟೆಯನ್ನು ತೆರೆಯುವಂತಹ ಕೆಲಸವನ್ನು ಅರ್ಚಕರು ಮಾಡ್ತಾರೆ. ಆ ದೇಹದ ಮೇಲಿರುವಂತಹ ಬಟ್ಟೆಯನ್ನು ತೆಗೆದು ಅದಕ್ಕೆ ಅಧಿಕೃತವಾಗಿ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡ್ತಾರೆ. ಈ ರೀತಿ ಶಕ್ತಿ ತುಂಬುವುದಕ್ಕೂ ಕೂಡ ಅನೇಕ ಪ್ರೊಸೀಜರ್ಗಳನ್ನ ಬಳಸಿರುವಂಥದ್ದು, ಇಲ್ಲಿ ತನಕ ಅನೇಕ ಅಧಿಕ ವ್ಯಾಸಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಅದರಲ್ಲೂ ಪ್ರಮುಖವಾಗಿ 12 ರೀತಿಯಲ್ಲಿ ಅಧಿಕವಾಸಗಳನ್ನು ಇಲ್ಲಿ ಆಯೋಜನೆ ಮಾಡಿದರು. 12 ರೀತಿಯ ಅಧಿಕವಾಸದಲ್ಲೂ ಕೂಡ ಬೇರೆ ಬೇರೆ ಅಂಶಗಳನ್ನು ತುಂಬಿರುವಂಥದ್ದು. ಮೊದಲನೇದಾಗಿ ಜಲದಲ್ಲಿ ಇಡುವಂತಹ ಕೆಲಸವನ್ನು ಮಾಡಿದ್ರು ಕೆಲ ದಿನಗಳ ಕಾಲ. ಅದಾದ ಬಳಿಕ ಅವರಿಗೆ ಒದಿಕೆಯನ್ನು ಕೊಡುವಂಥದ್ದು, ಅದಾದ ನಂತರ ಏನು ಪಿಂಡಿಕ ಅಧಿಕವಾಸ ಮಾಡಿದರು, ಅದಾದ ನಂತರ ಪುಷ್ಪ ಅಧಿಕವಾಸ, ಫಲಪುಷ್ಪ ಅಧಿಕವಾಸ, ಹೀಗೆ ಅನೇಕ ಅಧಿಕವಾಸಗಳನ್ನು 12 ಅಧಿಕವಾಸಗಳನ್ನು ಮಾಡಿ ಇಡೀ ಮೂರ್ತಿ ಏನಿದೆ ಅಂದರೆ ಸಾಮಾನ್ಯವಾಗಿ ನೋಡಿದಂಥ ಸಂದರ್ಭದಲ್ಲಿ ಒಂದು ಐಡಲ್ ಅಂದ ತಕ್ಷಣ ಅದು ಕಲ್ಲಿನ ಮೂರ್ತಿ ಅನ್ನುವಂತ ಇರುತ್ತೆ. ಅದನ್ನು ಅದಕ್ಕೆ ಜೀವ ತುಂಬೋದಕ್ಕೆ ಬೇಕಾಗಿರುವಂತಹ ಅಂದರೆ ಒಬ್ಬ ಮನುಷ್ಯ ಯಾವ ರೀತಿ ಹುಟ್ಟಿನಿಂದ ಹಿಡಿದು ಆತ ದೊಡ್ಡವನಾಗಿ ಬೆಳೆದು ನಿಲ್ತಾನೆ ಅಲ್ಲಿ ತನಕ ಬೇಕಾಗಿರುವಂಥ ಅಷ್ಟು ಶಕ್ತಿಯನ್ನು ಆ ಒಂದು ಮೂರ್ತಿಗೆ ತುಂಬುವಂತಹ ಕೆಲಸವನ್ನು ಇಲ್ಲಿರುವಂಥ ಅರ್ಚಕರು ಮಾಡಿದರು. 21 ಅರ್ಚಕರು ಇದರಲ್ಲಿ ಭಾಗವಹಿಸಿ ಮಾಡಿದಂತಹ ಬಳಿಕ ಇವತ್ತು ಅಧಿಕೃತವಾಗಿ 12:33 ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದರೆ ಅಧಿಕೃತವಾಗಿ ಆ ವಿಗ್ರಹಕ್ಕೆ ರಾಮನ ಶಕ್ತಿಯನ್ನು ಕರೆತರುವಂತಹ ಕೆಲಸ ಇವತ್ತಾಗುತ್ತೆ. ಇಲ್ಲಿ ಆದಂತಹ ಬಳಿಕ ರಾಲಿ ಶಕ್ತಿ ತುಂಬಿದಂಥ ನಂತರ ಸಾರ್ವಜನಿಕರಿಗೆ ನೇರವಾಗಿ ರಾಮ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಅಂಶಗಳು ಇವತ್ತು ಕಂಡುಬರ್ತಿರುವಂಥದ್ದು. ಮತ್ತು ಸುಮಾರು 500 ವರ್ಷಗಳ ಬಳಿಕ ಸ್ಟ್ರಗಲ್ ಬಳಿಕ ಈ ಒಂದು ರಾಮನ ಪುನಃ ಪ್ರತಿಷ್ಠಾಪನೆ ಮಾಡ್ತಿರುವಂಥದ್ದು ಇಲ್ಲಿರುವಂತಹ ಜನರಿಗೆ ಸಾಕಷ್ಟು ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಏನು ಮಾನ್ಯತೆಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ಇವತ್ತಿನ ದಿನಗಳಲ್ಲಿ ಇವತ್ತು ಬೆಳಗಿನಿಂದ ಈಗ ಶುರುವಾಗುವಂಥ ಕೈಂಕರ್ಯಗಳೇನಿದೆ ಇದಕ್ಕೆ ಪೂರಕವಾಗಿ ಮೋದಿಯವರು ಸೇರಿದಂತೆ ಬರೋಬ್ಬರಿ ಏನು 3,500 ಮಂದಿ ಗಣ್ಯರು ಬರ್ತಾ ಇರುವಂಥದ್ದು, ಮತ್ತು 3,500 ಸಾಧು ಸಂತರು ಸ್ವಾಮೀಜಿಗಳು ಗುರುಗಳು ಈಗಾಗಲೇ ಅಯೋಧ್ಯೆಯನ್ನು ತಲುಪಿದ್ದಾರೆ. ಎಲ್ಲರೂ ಕೂಡ ಅಷ್ಟು ಜನ ಸುಮಾರು 7,000-8,000 ಮಂದಿ ಗಣ್ಯರೇನಿದ್ದಾರೆ ಅವರ ಕಣ್ಣಿನ ಮುಂದೆ ಇವತ್ತು ನೇರ ಅಧಿಕೃತವಾಗಿ ಶ್ರೀರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ. ಅಷ್ಟು ಜನ ವಿಟ್ನೆಸ್ ಆಗ್ತಾರೆ, ಮತ್ತು ಆ ವಿಟ್ನೆಸ್ ಆಗೋ ಆ ದೃಶ್ಯವನ್ನು ನ್ಯೂಸ್ ಫಸ್ಟ್ ನಿಮಗೆ ಅಧಿಕೃತವಾಗಿ ಇವತ್ತು ಜನರಿಗೂ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂತಂದರೆ ಕಳೆದ ಒಂದು ವಾರದಿಂದ ನಾವು ಇಡೀ ಅಯೋಧ್ಯೆಯಲ್ಲಿ ನಡೀತಿರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ವರದಿ ಮಾಡಿದ್ವಿ. ಇಲ್ಲಿ ಯಾವ ರೀತಿ ಅಲಂಕಾರಗೊಳ್ತಿರುವಂಥದ್ದು ಇರ್ಬೋದು, ಯಾವ ರೀತಿ ತಯಾರಿ ನಡೆಸಲಾಗ್ತಿದೆ, ಈ ಎಲ್ಲ ಅಂಶಗಳನ್ನು ನಾವು ಈಗಾಗಲೇ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ವಿ. ಇನ್ನಷ್ಟು ಇನ್ಫಾರ್ಮೇಷನ್ ಇವತ್ತು ಇಡೀ ದಿನ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅದರಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂತಂದರೆ ಅಯೋಧ್ಯೆಯ ಯಾವ ರೀತಿ ಸಜ್ಜುಗೊಂಡಿದೆ ಅನ್ನೋದನ್ನು ಕೂಡ ನಾವಿವತ್ತು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಮತ್ತು ಅದಕ್ಕೋಸ್ಕರ ದೇಶ ವಿದೇಶದ ಬೇರೆ ರಾಜ್ಯಗಳು ಸುಮಾರು ಎಲ್ಲ ರಾಜ್ಯದಿಂದಲೂ ಕೂಡ ನೃತ್ಯ ತಂಡಗಳು ಇವತ್ತು ಅಯೋಧ್ಯೆಗೆ ಆಗಮಿಸಿದೆ. ಎಲ್ಲರೂ ಕೂಡ ಈ ನೃತ್ಯ ತಂಡಗಳು ಏನೋ ಅವರ ಪ್ರದರ್ಶನ ನೀಡುವಂತಹ ಕೆಲಸವನ್ನು ಮಾಡ್ತಾರೆ. ಅವರ ಮೂಲಕ ಅವರವರ ಭಾವಕ್ಕೆ ತಕ್ಕಂತೆ ಶ್ರೀರಾಮನ ಏನು ಹೊಗಳಿಕೆ ಇರ್ಬೋದು, ಅದಕ್ಕೆ ಏನು ಬೇಕಾಗಿರುವಂತಹ ಶ್ರೀರಾಮನ ಸಂಬಂಧಪಟ್ಟಂಥ ಭಜನೆ ಹಾಡುಗಳ ಒಂದು ಮೆರವಣಿಗೆಯನ್ನು ನಡೆಸ್ತಾರೆ ಅಂತ ಹೇಳ್ಬೋದು. ಒಂದು ಕಡೆ ನೃತ್ಯ ತಂಡಗಳು, ಒಂದು ಕಡೆ ಸಾರ್ವಜನಿಕರುಗಳು, ಡೊಳ್ಳು ಕುಣಿತ, ಹೀಗೆ ಅನೇಕ ವಿಧವಾದ ಕಲಾ ತಂಡಗಳು ಇವತ್ತು ಆಗಮಿಸಿ ಅಯೋಧ್ಯೆಯನ್ನು ಜಗಮಗಿಸುವಂತೆ ಮಾಡ್ತೇವೆ ಸಭಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.